ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಹಾಸನ ಜೆಡಿಎಸ್ ಟಿಕೆಟ್ ಫೈಟ್ ನಾಳೆ ಹಾಸನ ಜೆಡಿಎಸ್ ಅಭ್ಯರ್ಥಿ ಫೈನಲ್ ಆಗುವಂತ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ನಡೆಯೋ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಜೆಡಿಎಸ್ ಹಾಸನ ಟಿಕೆಟ್ ವಿಚಾರ ನಾಳೆ ಜೆಡಿಎಸ್ ಅಭ್ಯರ್ಥಿ ಫೈನಲ್ ಆಗುವಂತ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ನಾಳೆ ಸಭೆಯನ್ನ ನಡೆಸಲಾಗುತ್ತೆ ಈ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ ನಾಳೆ ಸಂಜೆ 4 ಗಂಟೆಗೆ ಮಹತ್ವದ ಸಭೆಯನ್ನ ಕರೆಯಲಾಗಿದೆ ಹಾಸನ ಕ್ಷೇತ್ರದ ಮುಖಂಡರ ಸಭೆಯನ್ನ ಎಚ್ಡಿ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ ಕ್ಷೇತ್ರದ ಟಿಕೆಟ್ ಹಂಚಿಕೆ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಲಾಗುತ್ತೆ ತೀವ್ರ ಕುತೂಹಲ ಮೂಡಿಸಿದೆ ನಾಳೆಯ ಈ ಸಭೆ 4 ಗಂಟೆಗೆ ಈ ಸಭೆಯನ್ನ ಕರೆಯಲಾಗಿದೆ ಜೆಡಿಎಸ್ ಮುಖಂಡರ ಸಭೆಯನ್ನ ಕರೆದಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಹಾಗಾಗಿ ನಾಳೆಯ ಸಭೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಎಚ್ಡಿಕೆ ಕಚೇರಿಯಿಂದಲೇ ಫೋನ್ ಮಾಡಿ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ ಸುಮಾರು 300 ಜನ ಪ್ರಮುಖರ ಸಭೆಯನ್ನ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ ಈ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನ ಪಡೆದು ಹಾಸನ ಟಿಕೆಟ್ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಹಾಸನ ಕ್ಷೇತ್ರದ ಸರ್ವೆ ಮಾಡಿಸಿ ಈಗಾಗಲೇ ವರದಿಯನ್ನು ಕೂಡ ತರಿಸಿಕೊಂಡಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಗೌಪ್ಯ ವರದಿ ಜೊತೆಗೆ ನಾಳಿನ ಸಭೆಯಲ್ಲಿ ವ್ಯಕ್ತವಾಗುವಂತ ಅಭಿಪ್ರಾಯ ಈ ಅಭಿಪ್ರಾಯವನ್ನ ಆಧರಿಸಿ ಟಿಕೆಟ್ ಫೈನಲ್ ಮಾಡುವಂತ ಸಾಧ್ಯತೆ ಇದೆ ಒಟ್ಟಿನಲ್ಲಿ ನಾಳೆಯ ಈ ಸಭೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈಗಾಗಲೇ ಹಲವು ದಿನಗಳಿಂದ ಹಾಸನ ಜೆಡಿಎಸ್ ಟಿಕೆಟ್ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿರುವಂತದ್ದು ಹಾಗಾಗಿ ನಾಳೆ ಅಲ್ಲ ನಾಳೆಯ ಸಭೆಯಲ್ಲಿ ಯಾವ ರೀತಿಯ ತೀರ್ಮಾನಗಳು ಆಗುತ್ತೆ ಜೊತೆಗೆ ಅಲ್ಲಿನ ಮುಖಂಡರು ಯಾವ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ ಜೊತೆಗೆ ಈಗಾಗಲೇ ಹಾಸನ ಕ್ಷೇತ್ರದಲ್ಲಿ ಸರ್ವೆ ಮಾಡಿಸಿ ಆ ವರದಿಯನ್ನು ಕೂಡ ತರಿಸಿಕೊಂಡಿದ್ದಾರೆ ಆ ವರದಿಯಲ್ಲಿ ಏನಿದೆ ಆ ವರದಿಯನ್ನ ಆಧರಿಸಿ ಜೊತೆಗೆ ನಾಳಿನ ಸಭೆಯಲ್ಲಿ ಮುಖಂಡರ ಅಭಿಪ್ರಾಯಗಳನ್ನ ಆಧರಿಸಿ ಜೆಡಿಎಸ್ ಟಿಕೆಟ್ ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಅನ್ನು ಯಾರಿಗೆ ನೀಡಬೇಕು ಅನ್ನೋದನ್ನ ಫೈನಲ್ ಮಾಡಲಾಗುತ್ತೆ ಹಾಗಾಗಿ ನಾಳಿನ ಸಭೆ ತೀವ್ರ ಕುತೂಹಲವನ್ನ ಮೂಡಿಸಿದೆ ನಾಳೆಯ ರಿಸಲ್ಟ್ ಬಗ್ಗೆ ಹಿಂದೆ ಕ್ಲೂ ಕೊಟ್ಟ ಕುಮಾರಸ್ವಾಮಿ ಭವಾನಿ ರೇವಣ್ಣಗೆ ಟಿಕೆಟ್ ಸಿಗೋದು ಡೌಟ್ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈ ಮೂಲಕ ಒಂದು ಕ್ಲೂ ಅನ್ನು ಕೂಡ ಕೊಟ್ಟಿದ್ದಾರೆ 2 ವರ್ಷಗಳ ಹಿಂದೆಯೇ ಟಿಕೆಟ್ ಫಿಕ್ಸ್ ಆಗಿದೆ ಆ ಕ್ಷೇತ್ರಕ್ಕೆ ಈಗ ಬದಲಾವಣೆ ಮಾಡಿದ್ರೆ ಸಂಘಟನೆ ಮೇಲೆ ಪರಿಣಾಮ ಬೀರುತ್ತೆ ಎಚ್ಡಿ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿರುವಂತ ಅಭಿಪ್ರಾಯ ನನಗೆ ಪಕ್ಷ ಹಾಗೂ ಕಾರ್ಯಕರ್ತರು ಮುಖ್ಯ ಈಗ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸಿ ಬಿಜೆಪಿ ಅನ್ನ ಸೋಲಿಸುತ್ತೇನೆ ಇದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹೇಳಿಕೆ ಶೃಂಗೇರಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಳೆ ಹಾಸನ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ಎಚ್ಡಿ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ ಅದಕ್ಕೂ ಮುಂಚೆ ನಾಳೆ ಯಾರಿಗೆ ಟಿಕೆಟ್ ಅನ್ನು ಕೊಡಬಹುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದಂತ ಪ್ರಶ್ನೆಗೆ ಅವರು ಉತ್ತರವನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಅವರು ಏನು ಹೇಳಿದ್ರು ಕೇಳೋಣ ಬನ್ನಿ ಆರು ಜನ ದೇವ ಇಲ್ಲಿ ನಾನು ಹೇಳೋದು ನೀವು ಹಾಸನ ಜಿಲ್ಲೆ ವೋಟರ್ ಅಲ್ಲ ನಾನು ಹಾಸನ ಜಿಲ್ಲೆ ವೋಟರ್ ಅಲ್ಲ ಹಾಸನ ಜಿಲ್ಲೆ ವೋಟ್ ಹಾಕೋ ಜನ ಅವ್ರು ಬೇರೆ ಯೋಜನೆಯಲ್ಲಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಇದು ಬಹಳ ನೀವು ಹೇಳದಂಥ ರೀತಿಯಲ್ಲಿ ರಾಜ್ಯದ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅದಕ್ಕೆ ಕುತೂಹಲ ಬರಲಿಕ್ಕೆ ಕಾರಣ ನಮ್ಮ ಮಾಧ್ಯಮದ ಮಿತ್ರರು ಪ್ರತಿನಿತ್ಯ ಹಾಸನದ ಬಗ್ಗೆ ವಿಶೇಷವಾದಂಥ ಒಂದು ವಿಶ್ಲೇಷಣೆಗಳನ್ನು ಒಂದು ಬುಲೆಟಿನ್ ಬರ್ತಾ ಇರೋದ್ರಿಂದ ಅದು ಇಡೀ ರಾಜ್ಯದ ಜನತೆಯಲ್ಲಿ ಕುತೂಹಲ 2020 ಮ್ಯಾಚ್ ಇದೆಯಲ್ಲ ಕ್ರಿಕೆಟ್ ಮ್ಯಾಚು ಈಗ ಕೊನೆ ಓವರ್ನವರೆಗೂ ಕುತೂಹಲ ಏನಿರ್ತದೆ ಆ ರೀತಿಯ ಕುತೂಹಲ ಹಾಸನ ಜಿಲ್ಲೆಯ ಟಿಕೆಟು ಕಾರ್ಯಕರ್ತನಿಗಾಗುತ್ತೋ ಇಲ್ಲ ದೇವೇಗೌಡರ ಕುಟುಂಬ ವರ್ಗದವ್ರಿಗಾಗುತ್ತೋ ಇದೇನಿದೆ ನನ್ನ ಅಭಿಪ್ರಾಯದಲ್ಲಿ ನಮ್ಮ ಕುಟುಂಬ ಅಂದರೆ ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇನಿದ್ದಾರೆ ಅವರೆಲ್ಲರೂ ನನ್ನ ಕುಟುಂಬ ಬೇರೆಯವರು ದೇವೇಗೌಡರ ಕುಟುಂಬ ಅಂದರೆ 6 ಜನ ದೇವೇಗೌಡರ ಮಕ್ಕಳಿದಾರಲ್ಲ ಅಷ್ಟೇ ಅಂತ ಕೆಲವರು ಅಂದ್ಕೊಂಡಿರ್ಬೋದು ಆದರೆ ನನ್ನ ಜೀವನದಲ್ಲಿ ನಾನು ನನ್ನ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರೇನಿದ್ದಾರೆ ಅವರೆಲ್ಲ ನನ್ನ ಕುಟುಂಬ ಅಂತಕ್ಕಂಥದ್ದೇ ನನ್ನ ಒಂದು ಜೀವನದಲ್ಲಿ ಬಂದಿರತಕ್ಕಂಥದ್ದು ನಮಗೆ ಎಲ್ಲಿ ಪಕ್ಷದ ಸಂಘಟನೆ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು
ಅಂಥ ಸಂದರ್ಭದಲ್ಲಿ ಎಸ್ ನಮ್ಮ ಕುಟುಂಬದಲ್ಲಿ ತಲೆ ಕೊಟ್ಟಿದ್ದೇವೆ. ಚುನಾವಣೆ ಸೋಲು ಗೆಲುವು ಏನಾಗ್ಬೋದು ಅಂತಕ್ಕಂಥ ಆತಂಕ ಮನಮಾನಿ ಕೆಡೆ ಮಾಡಿಕೊಡದೆ ಕಾರ್ಯಕರ್ತರ ಸಂಘಟನೆ ಮೇಲೆ ಎಫೆಕ್ಟ್ ಆಗಬಾರ್ದು ಅಂತೇಳಿ ತಲೆ ಕೊಟ್ಟಿದ್ದೀನಿ, ಹಲವಾರು ಬಾರಿ ಇದು ಹೇಳಿದ್ದೀನಿ. ಆದರೆ ಈ ಬಾರಿ ನಾನೀಗಾಗಲೇ ಹಲವಾರು ಬಾರಿ ನಾನು ಹೇಳಿದ್ದೇನೆ, ಪಕ್ಷದ ಕಾರ್ಯಕರ್ತರ ಶಕ್ತಿ ಇದೆ ಅಲ್ಲಿ, ಚುನಾವಣೆ ಎದುರಿಸ್ತಕ್ಕಂಥ ಶಕ್ತಿ. ಅಲ್ಲಿಯ ಬಿಜೆಪಿ ಅಭ್ಯರ್ಥಿ ಏನೇ ಹೇಳಿ, ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದರೆ ನಿಮ್ಮ ಕ್ಯಾಂಡಲ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.